ಎಕ್ಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶಗೊಂಡಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದರು. ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರೆ ಭಯ ಯಾಕೆ ಅನ್ನೋದು ಸಿಟಿ ರವಿ ಪ್ರಶ್ನೆ. 2011ರಲ್ಲಿ ಯಡಿಯೂರಪ್ಪ ಮೇಲೂ ಆರೋಪ ಬಂದಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರು. ಆಗ ಪರಮೇಶ್ವರ್, ಸಿದ್ದರಾಮಯ್ಯ ಎಲ್ಲರೂ ಸ್ವಾಗತಿಸಿದರು. ರಾಜ್ಯಪಾಲರದ್ದು ಸಂವಿಧಾನಿಕ ಹುದ್ದೆ, ಸ್ವಾಗತ ಮಾಡಿದ್ರು. ಭ್ರಷ್ಟಾಚಾರ ಮಾಡದಿದ್ರೆ ತನಿಖೆಗೆ ಯಾಕೆ ಭಯ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. 1950ರಿಂದ ಸಂವಿಧಾನ ನಮ್ಮೆಲ್ಲರಿಗೂ ಒಂದೇ ಇದೆ, ಅಂಬೇಡ್ಕರ್ ಕೊಟ್ಟ ಸಂವಿಧಾನ. 2011ರಲ್ಲೂ ಇದೇ ಸಂವಿಧಾನ ಇತ್ತು, 2024ರಲ್ಲೂ ಅದೇ ಸಂವಿಧಾನ ಇದೆ. 2011ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ, ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ, ದೂರು ಇದೇ ರೀತಿ ಖಾಸಗಿ ದೂರು ಸಲ್ಲಿಸಿದ ಸಂದರ್ಭದಲ್ಲಿ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಆಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಸೇರಿದಂತೆ, ಪರಮೇಶ್ವರ್ ಅವರು ಸೇರಿದಂತೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.